ನಮ್ಮ ಜವಾಬ್ದಾರಿಗೆ ನಮ್ಮ ಸೂರ್ಯ ಉತ್ತಮ ಉದಾಹರಣೆ ನಿಪ್ಪಾಣಿಯ ಸುಪ್ರಸಿದ್ಧ ಶ್ರೀ ವಿರೂಪಾಕ್ಷಲಿಂಗ ಸಮಾಧಿ ಮಠದ ಪರವಾಗಿ ನಿಪ್ಪಾಣಿ ಮತ್ತು ನಿಪ್ಪಾಣಿ ಪ್ರದೇಶದಲ್ಲಿಯ ಜನತೆಗೆ ಮನವಿ ಯಮಗಣಿಯ ನಿಪ್ಪಾಣಿ ಪ್ರದೇಶದಲ್ಲಿ ಭಕ್ತರು ಮುಳುಗಿಸಿದ್ದ ಗಣೇಶ ಮೂರ್ತಿಗಳು ನೀರಿನ ಮಟ್ಟ ಕಡಿಮೆಯಾದ ಕಾರಣ ಹೊರಬಂದವು ಪರಮಪೂಜ್ಯ ಶ್ರೀ ಪ್ರಾಣಲಿಂಗ ಸ್ವಾಮೀಜಿಯವರಿಗೆ ಈ ವಿಷಯ ತಿಳಿದ ತಕ್ಷಣ ಪರಮಪೂಜ್ಯ ಸ್ವಾಮೀಜಿಯವರು ತಕ್ಷಣವೇ ಮಠದ ಕಾರ್ಯಕರ್ತರೊಂದಿಗೆ ಚರ್ಚೆಯನ್ನು ಆರಂಭಿಸಿದರು ಪರಮಪೂಜ್ಯ ಪ್ರಾಣಲಿಂಗ ಸ್ವಾಮೀಜಿ ಮತ್ತು ಶ್ರೀ ಗಣೇಶ ಭಕ್ತರು ಎಲ್ಲ ವಿಗ್ರಹಗಳನ್ನು ನೀರಿನ ಮಧ್ಯದಲ್ಲಿ ಮತ್ತೆ ಮುಳುಗಿಸಿದರು ಇದರಿಂದ ಈ ಎಲ್ಲ ವಿಗ್ರಹಗಳು ವಿರೂಪಗೊಳ್ಳಲಿಲ್ಲ ಈ ಸಮಯದಲ್ಲಿ ಪರಮಪೂಜಾ ಪ್ರಾಣಲಿಂಗ ಸ್ವಾಮೀಜಿಯವರ ಕೈಯಲ್ಲಿ ನಾಲ್ಕುನೂರಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ಯಮಗರ್ಣಿ ಮತ್ತು ಸೌಂದಲ್ಗ ಹತ್ತಿರ ನದಿ ತೀರದಲ್ಲಿರುವ ವೇದಗಂಗಾ ನದಿಯ ಹರಿಯುವ ನೀರಿನಲ್ಲಿ ಮುಳುಗಿಸಲಾಯಿತು ಪರಮಪೂಜ್ಯ ಸ್ವಾಮೀಜಿಯವರ ಪ್ರಕಾರ ನಾವು ಹೇಗೆ ಗಣಪತಿಯನ್ನು ಐದು ದಿನಗಳ ಕಾಲ ಭಕ್ತಿಯಿಂದ ಪೂಜಿಸುತ್ತೇವೆಯೋ ಮತ್ತು ಅದೇ ಭಕ್ತಿಯಿಂದ ಮುಳುಗಿಸುತ್ತೇವೆ ಆದರೆ ಮುಳುಗಿದ ನಂತರ ನಮ್ಮ ಜವಾಬ್ದಾರಿ ಮುಗಿಯುವುದಿಲ್ಲ ಅದು ಸರಿಯಾದ ರೀತಿಯಲ್ಲಿ ಮುಳುಗಿದೆಯೇ ಎಂದು ನೋಡುವುದು ನಮ್ಮ ಜವಾಬ್ದಾರಿಯಾಗಿದೆ ತುಂಬಾ ದೊಡ್ಡದು ಮತ್ತು ಗಣೇಶನ ವಿಗ್ರಹಗಳನ್ನು ಸೇಡು ಮಣ್ಣಿನಿಂದ ಮಾಡಬೇಕು ಏಕೆಂದರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವಿಗ್ರಹಗಳು ಮುಳುಗುವುದಿಲ್ಲ ಮತ್ತು ಅದು ಪರಿಸರಕ್ಕೆ ಹಾನಿಕಾರಕವಾಗಿದೆ ಶ್ರೀ ವಿರೂಪಾಕ್ಷಲಿಂಗ ಸಮಾಧಿ ಮಠದ ಪರಮಪೂಜ್ಯ ಪ್ರಾಣಲಿಂಗ ಸ್ವಾಮೀಜಿಯವರು ನೆರೆಯ ವೇದಗಂಗಾ ನದಿ ತೀರದ ಎಲ್ಲ ಜನರಿಗೆ ಮನವಿ ಮಾಡಿದ್ದಾರೆ ನೀರಿನಿಂದ ಹೊರಗಿರುವ ಗಣೇಶ ಮೂರ್ತಿಗಳಿಗೆ ಕಳಂಕ ಬರದಂತೆ ತಕ್ಷಣವೇ ಪರಿಹರಿಸಬೇಕು ಮತ್ತು ಮುಂದಿನ ವರ್ಷ ಅದು ಸಂಭವಿಸದಂತೆ ವ್ಯವಸ್ಥೆ ಮಾಡಬೇಕು ಎಂದು ಪರಮಪೂಜ್ಯರು ಆಗ್ರಹಿಸಿದ್ದಾರೆ